ಹೊಸಕೋಟೆ ತಾಲೂಕಿನ ಬಹು ವರ್ಷಗಳ ಕನಸಾಗಿದ್ದ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಸಭಾಂಗಣವನ್ನ ಎಲ್ಲಾ ಸದಸ್ಯರು ಹಾಗೂ ದಾನಿಗಳ ಸಹಾಯದಿಂದ ಮುಂಬರುವ ಮಾರ್ಚ್ ತಿಂಗಳಲ್ಲಿ ಪ್ರಾರಂಭ ಮಾಡಲು ಸಂಘದಲ್ಲಿ ತೀರ್ಮಾನಿಸಲಾಗಿದ್ದು ಎಲ್ಲರ ಸಹಕಾರ ಅಗತ್ಯ ಎಂದು ಸರ್ಕಾರಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಕೆ ನಾರಾಯಣ ಸ್ವಾಮಿ ತಿಳಿಸಿದ್ದಾರೆ. ಹೊಸಕೋಟೆ ನಗರದ ಸರ್ಕಾರಿ ನಿವೃತ್ತ ನೌಕರರ ಸಂಘದ ನೂತನ ಕಟ್ಟಡ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸದಸ್ಯರ ಸಭೆಯಲ್ಲಿ ಮಾತನಾಡಿದ ಅಧ್ಯಕ್ಷ ಕೆ ನಾರಾಯಣ ಸ್ವಾಮಿ ಅವರು, ನಾನು ಈ ಸಂಘದಲ್ಲಿ 8 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದು ನಾನು ಬಂದಾಗ 238 ಸದಸ್ಯರು ಮಾತ್ರ ಇದ್ದರು. ಆದರೆ ನಾನು ಅಧ್ಯಕ್ಷನಾಗಿ ಶ್ರಮಪಟ್ಟು 1400 ಸದಸ್ಯರನ್ನ ಒಳಗೊಂಡಂತೆ ಕೆಲಸ ಮಾಡಿದ್ದೇನೆ ಹಾಗೂ ನನ್ನ ಅಧಿಕಾರ ಅವಧಿಯಲ್ಲಿ ಬಹು ವರ್ಷಗಳ ಕನಸಾಗಿದ್ದ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಸಭಾಂಗಣವನ್ನ ದಾನಿಗಳು ಹಾಗೂ ಎಲ್ಲ ಸದಸ್ಯರ ಸಹಕಾರದಿಂದ ಸುಮಾರು 50 ಲಕ್ಷಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದು ನಮಗೆ ಹೆಮ್ಮೆಯಾಗಿದೆ. ಈ ಸಭಾಂಗಣವನ್ನ ಮುಂದಿನ ತಿಂಗಳು ಪ್ರಾರಂಭೋತ್ಸವ ಮಾಡಲು ಸಂಘದಲ್ಲಿ ತೀರ್ಮಾನಿಸಲಾಗುವುದು ಎಂದರು. ಬಳಿಕ ದಾನಿಗಳು ಹಾಗೂ ನಿವೃತ್ತ ನೌಕರರ ಅಬಕಾರಿ ಶ್ರೀನಿವಾಸ್ ಮಾತನಾಡಿ, ಸರ್ಕಾರಿ ನಿವೃತ್ತ ನೌಕರರಿಗೆ ಬಹಳ ತೊಂದರೆ ಕಾಡುತ್ತಿದ್ದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಯಾವುದೇ ಸಹಾಯ ಮಾಡಿಲ್ಲ. 70 ವರ್ಷ ಕಳೆದ ಮೇಲೆ ಎಲ್ಲರಿಗೂ ಆರೋಗ್ಯ ಸಮಸ್ಯೆ ಹೆಚ್ಚಾಗುತ್ತಿದೆ. ಆದ್ದರಿಂದ ನಿವೃತ್ತ ನೌಕರರಿಗೆ ಸರ್ಕಾರ ಉಚಿತ ಆರೋಗ್ಯ ಸೇವೆ ನೀಡಬೇಕು ಎಂದು ಮನವಿ ಮಾಡುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷ ಬಿಪಿ ಶ್ರೀನಿವಾಸಯ್ಯ, ನಿವೃತ್ತ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಮಹಲಿಂಗಪ್ಪ, ತಾಲೂಕು ಅಧ್ಯಕ್ಷ ಕೆ ನಾರಾಯಣಪ್ಪ, ಉಪಾಧ್ಯಕ್ಷ ಬಿ ಚನ್ನಪ್ಪ ಸೇರಿದಂತೆ ಇನ್ನು ಅನೇಕ ಸದಸ್ಯರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಲಕ್ಕಿನ ಸರ್ಕಾರಿ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳೆಲ್ಲ ಇವತ್ತು ಇಲ್ಲಿ ಸಭೆ ಮಾಡಿ ಭಾಳ ಅಚ್ಚುಕಟ್ಟಾಗೆಲ್ಲ ಸಭೆ ನಡೆದೈತೆ. ಏನು ಮುಂದಿನ ಉದ್ದೇಶ ಅಂತಂದರೆ, ಕೆಲವು ಸರ್ಕಾರಿ ನೌಕರರಿಗೆ ಭಾಳ ತೊಂದರೆ ಇದೆ, ಭಾಳ ತೊಂದರೆಗಳಿದೆ. ಆ ತೊಂದರೆಗಳು ನಿವೃತ್ತಿ ನೌಕರರಿಗೆ ಅವ್ರಿಗೆ ಬರಬೇಕಾಗಿರ್ತಕ್ಕಂಥ ಸವಲತ್ತುಗಳು ಕಣ್ಣೋರ್ತಾ ಕೆಲಸ ಮಾಡ್ತಾರೆ ಸರ್ಕಾರಗಳು. ಆದ್ದರಿಂದ ಯಾವುದೇ ಬೇಜವಾಬ್ದಾರಿ ಇಲ್ಲದಂತೆ ನಾವು ಹೋರಾಟನ ಮುಂದುವರಿಸ್ಬೇಕು. ಇವತ್ತು ಸರ್ಕಾರಿ ನೌಕರಿಗೆ ಎಷ್ಟು ತೊಂದರೆ, ಎಲ್ಲರೂ ಸೌಖ್ಯ, ಎಲ್ಲರೂ ಸೌಖ್ಯವಾಗಿಲ್ಲ. ಇವತ್ತು ಭಾಳಷ್ಟು ಜನಕ್ಕೆ ಭಾಳ ತೊಂದರೆಗಳಿದೆ. ಮನೆಯಲ್ಲಿ ಹೆಂಗ್ತಿರ್ಗ ಕಾಯಿಲೆಗಳಾಗಿರ್ಬೋದು, ಅವ್ರಿಗೆ ಕಾಯಿಲೆಗಳಾಗಿರ್ಬೋದು, ಅವ್ರ ಮಕ್ಕಳ ಕಾಯಿಲೆಗಳಾಗಿರ್ಬೋದು. ಈ ಸವಲತ್ತು ಸರ್ಕಾರದಿಂದ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಫ್ರೀ ಅನುದಾನ ಕೊಡೋಂಥ ರೀತಿಯಲ್ಲಿ ನಡೀಬೇಕು. ಆದ್ದರಿಂದ ಸರ್ಕಾರ, ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಇವರೆಲ್ಲ ಸೇರಿ ಈ ಸರ್ಕಾರಿ ನಿವೃತ್ತಿ ನೌಕರರ ಕಷ್ಟ ಸುಖಗಳನ್ನ ಆಲಿಸಿ ಲಾಲಿಸಿ ಇದನ್ನ ಆದಷ್ಟು ಬೇಗನೆ ಜಾರಿಗೆ ಕೊಡಬೇಕಂತೇಳಿದೆ. ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೇನೆ ಹಾಗೂ ನಮ್ಮ ಸಂಘದ ರಾಜ್ಯ ಅಧ್ಯಕ್ಷಗಳಾಗಿರ್ಬೋದು, ಜಿಲ್ಲಾ ಅಧ್ಯಕ್ಷಗಳಾಗಿರ್ಬೋದು, ತಾಲೂಕು ಅಧ್ಯಕ್ಷಗಳಾಗಿರ್ಬೋದು ಮತ್ತು ಎಲ್ಲ ಸದಸ್ಯರಾಗಿರ್ಬೋದು, ಇವರಿಗೆ ನಾವು ಕೈ ಜೋಡಿಸ್ಬೇಕು ಜೊತೆಯಲ್ಲಿ. ಏನೇ ಕಾರ್ಯಕ್ರಮ ಕರೆದ್ರೆ ಕೂಡ ನಾವು ಹೋಗಿ ನಿಂತು ನಾವು ಇದ್ದೀವಿ ಸರ್ ನಿಮ್ಮ ಬೆಂಬಲಕ್ಕೆ ಅಂತ ನಿಲ್ಲಬೇಕು. ಎಲ್ಲ ಕಾರ್ಯಗಳನ್ನು ನಾವು ಸರ್ಕಾರದ ವತಿಯಿಂದ ಮಾಡಿಸ್ಕೊಳ್ಬೇಕಂತೇಳಿ ನಾನು ವಿಚಯ ಪಡ್ತೀನಿ. ಇವತ್ತು 500 ರೂಪಾಯಿ ಕೊಡೋದು, 1000 ರೂಪಾಯಿ ಕೊಡೋದು ಕಷ್ಟ ಆಗಿದ್ರೆ ತಿಂಗಳಿಗೆ 100 ರೂಪಾಯಿ, ಇವತ್ತು ನಾವು ಇಲ್ಲೊಂದು ಕಡೆ ಕುತ್ಕೊಂಡು ಒಂದು ಟೀ ಕಾಫಿ ಕುಡಿದ್ರೆ 100 ರೂಪಾಯಿ ಆಗುತ್ತದೆ. ಅದು 100 ರೂಪಾಯಿ ಕೊಟ್ಟರೆ ಯಾರಿಗೂ ಕಷ್ಟ ಕಾಣಿಸಲ್ಲ. ಪ್ರತಿಯೊಬ್ಬರೂ ಮಾನವೀಯತೆ ಅಂತ ನಮ್ಮ ಸಂಘಟನೆ ಅಂತೇಳಿದ್ವಿ. ಒಂದು 100 ರೂಪಾಯಿ ಕೊಡಬೇಕು ಅಂತೇಳಿದೆ ನಾನು ನಮ್ಮ ಪದಾಧಿಕಾರಿಗಳಲ್ಲಿ ಮತ್ತು ನಮ್ಮ ಸದಸ್ಯರಲ್ಲಿ ಮನವಿ ಮಾಡ್ಕೊಳ್ತೀನಿ. ಅದೇ ರೀತಿ ಇವರು ಕೋಡು ಬ್ಯಾಂಕ್ನಲ್ಲಿ ಕೋಡ್ ಓಪನ್ ಮಾಡಿಬಿಟ್ಟು ಅವ್ರಿಗೆಲ್ಲ ನಂಬರ್ ಕೊಟ್ಟರೆ ಅವರು ಅದಕ್ಕೆ ಒಂದು 100 ರೂಪಾಯಿ ಅವರೇ ಜಮಾ ಮಾಡ್ತಾರೆ ಅಂಥೇಳಿ ನಾನು ಭಾವಿಸಿದ್ದೇನೆ. ಇದಕ್ಕೆಲ್ಲ ಸರ್ಕಾರ ಕೊಡ್ತಾರೆ ಅಂದ್ಬಿಟ್ಟು ನಾನು ನಂಬಿಕೆಯನ್ನು ಇಟ್ಕೊಂಡಿದ್ದೇನೆ. ಥ್ಯಾಂಕ್ ಯು. ತಾಲೂಕು ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾಗಿ ಸುಮಾರು 8 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾನು ಬಂದ ಮೇಲೆ ಮೊದಲು 268 ಇದು ಮೆಂಬರ್ಸ್ ಇದ್ದರು, ಈಗ 1004 ಮೆಂಬರ್ಶಿಪ್ಪನ್ನು ಮಾಡಿದ್ದೀನಿ. ಮತ್ತು ಬಿಲ್ಡಿಂಗ್ ಇರಲಿಲ್ಲ ಮೀಟಿಂಗ್ ಮಾಡೋದಕ್ಕೆ, ಎಲ್ಲ ಇದ್ರ ಕಡೆ ಸ್ಕೂಲ್ಗಳಲ್ಲಿ ಅಲ್ಲಿ ಇಲ್ಲಿ ಮಾಡ್ತಾಯಿದ್ರು. ಈಗ ನಾನು ಬಂದ ಮೇಲೆ 50 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಈ ಭವನ ನಿರ್ಮಾಣ ಮಾಡಿದ್ದೀನಿ. ನನ್ನ ಸರ್ವೀಸ್ನಲ್ಲಿ ಇದು ಮೂರನೇ ಒಂದು ಅವಕಾಶ ನಿನ್ನ ಸಿಕ್ಕಿರೋದು. ನಾನು ರಾಜ್ಯ ಮಟ್ಟದಲ್ಲಿ ಕೂಡ ಕೆಲಸ ಮಾಡಿದ್ದೀನಿ, ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡಿದ್ದೀನಿ. ನಿವೃತ್ತಿ ಆದಮೇಲೆ ಇದೊಂದು ಅವಕಾಶ, ಸದಾವಕಾಶ ಸಿಕ್ಕಿದೆ, ನನಗೆ ದೇವರು ವರ ಅಂತ ಹೇಳ್ಬೋದು. ಇಷ್ಟು ಜನ ನಾನು ಸಂಘಟನೆ ಮಾಡಿ ಈ ಒಳ್ಳೆಯ ಕೆಲಸ ಮಾಡಿರೋದ್ರ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಅಂತೇಳಿ ತಮ್ಮ ಮುಂದೆ ನನ್ನ ಇಚ್ಛೆಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.